ಹೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿಯರೇ, ಇವತ್ತು ನಾವು ಇಂದಿನ ತರಗತಿಯಲ್ಲಿ 8ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ಗದ್ಯ ಭಾಗ ಸುಕ್ರಿ ಗದ್ಯ ಭಾಗವನ್ನು ಬರೆದಿರತಕ್ಕಂಥ ಕವಿಯ ಪರಿಚಯ ಹಾಗೂ ಈ ಒಂದು ಗದ್ಯದ ಸಾರಾಂಶವನ್ನು ಅರ್ಥೈಸಿಕೊಳ್ಳೋಣ. ಮೊದಲನೇದಾಗಿ ಸುಕ್ರಿ ಬೊಮ್ಮನಗೌಡ ಈ ಒಂದು ಪಾಠವನ್ನು ಬರೆದಿರತಕ್ಕಂಥ ಕವಿಯತ್ರಿ ಅಥವಾ ಲೇಖಕಿ ಹೆಸರು ಶಾಂತಿ ನಾಯಕ. ಸುಕ್ರಿ ಬೊಮ್ಮನಗೌಡ ಎಂಬ ಗದ್ಯ ಭಾಗವನ್ನು ಬರೆದಿರತಕ್ಕಂಥ ಲೇಖಕಿಯ ಹೆಸರು ಶಾಂತಿ ನಾಯಕ ಅಥವಾ ಕವಿಯತ್ರಿ ಹೆಸರು ಶಾಂತಿ ನಾಯಕ, ಲೇಖಕಿ ಹೆಸರು ಶಾಂತಿ ನಾಯಕ. ಶಾಂತಿ ನಾಯಕ ಅವರು ಜನಿಸಿದ್ದು 27/3/1943 ಬೇಲೇಕೇರಿ ಗ್ರಾಮದಲ್ಲಿ ಅಂಕೋಲ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ತಂದೆ ನಾರಾಯಣ ವೆಂಕಣ್ಣ ಕಲ್ಗುಗ್ನಿ, ತಾಯಿ ದೇವಮ್ಮ ನಾರಾಯಣ ಕಲ್ಗುಜ್ಜಿ. ಈ ರೀತಿಯಾಗಿ ಅಂದ್ರೆ ಜನಿಸಿದ್ದು 27/3/1943 ಬೇಲೇಕೇರಿ ಗ್ರಾಮದಲ್ಲಿ ಅಂಕೋಲ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ತಂದೆ ನಾರಾಯಣ ವೆಂಕಣ್ಣ ಕಲ್ಗುಗ್ನಿ, ತಾಯಿ ದೇವಮ್ಮ ನಾರಾಯಣ ಕಲ್ಗುಜ್ಜಿ ಎಂಬ ದಂಪತಿಗಳ ಮಗಳಾಗಿ 27/3/1943 ಜನ್ಮವನ್ನು ಪಡೀತಾರೆ. ಯಾರು? ಶಾಂತಿ ನಾಯಕ ಎಂಬ ಲೇಖಕಿ. ಶಾಂತಿ ನಾಯಕ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಅಥವಾ ಅವರು ಸಾಧನೆ ಮಾಡಿರ್ತಕ್ಕಂಥ ಕೊಡುಗೆಯನ್ನವಿಲ್ಲಿ ಗಮನಿಸೋಣ. ಅವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೃತಿಗಳನ್ನು ಇಲ್ಲಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಜನಪದ ಆಟಗಳು, ಚಿನ್ನದ ಚೆನ್ನ, ಸಜ್ಜನ, ಜೀವ ಉಳಿಸುವ ಮರಗಳು, ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕಥೆಗಳು, ಕಾಕಕ್ಕ ಗುಬ್ಬಕ್ಕ, ಜನಪದ ವೈದ್ಯಕೀಯ ಅಡುಗೆಗಳು, ರಂಗೋಳಿ, ಕುಡಿತ ನಿಮಗೆಷ್ಟು ಹಿತ, ಸಿಂಕೋನ, ಕನ್ನಡ ಜನಪದ ಸಸ್ಯ ನಾಮಗಳು, ಜನಪದ ಆಹಾರ ಪಾನೀಯಗಳು, ಆಸರ, ಉತ್ತರ ಕನ್ನಡ ಜಿಲ್ಲೆಯ ಸಣ್ಣ ಕಥೆಗಳು, ಜೀವ ಉಳಿಸುವ ಕಳೆಗಳು, ಬೊಮ್ಮಗೌಡ, ಸುಕ್ರಿ ಬೊಮ್ಮನಗೌಡ, ಹವ್ಯಕರ ಅಡುಗೆಗಳು, ಜೀವ ಉಳಿಸುವ ಮರಗಳು, ನಮ್ಮೂರ ಜನಪದ ಗಣಿತ, ಇನ್ನೂ ಮುಂತಾದ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಯಾರು? ಶಾಂತಿ ನಾಯಕರವರು. ಇನ್ನೂ ಅನೇಕ ಕೃತಿಗಳನ್ನು ರಚಿಸಿ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರಸಿದ್ಧಿಯಾಗಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಗಮನಿಸಿ ಸರ್ಕಾರ, ಸಂಘ ಸಂಸ್ಥೆಗಳು ಅವರಿಗೆ ಕೊಟ್ಟಿರ್ತಕ್ಕಂಥ ಪ್ರಶಸ್ತಿಗಳ ಬಗ್ಗೆ ನಾವಿಲ್ಲಿ ಗಮನಿಸೋಣ. ಅವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರೆತಿದೆ. ಮಲ್ಲಿಕಾ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಡಾಕ್ಟರ್ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಇನ್ನೂ ಹಲವಾರು ಗೌರವಗಳು ಲಭಿಸಿವೆ. ಯಾರಿಗೆ? ಶಾಂತಿ ನಾಯಕ್ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳಂದ್ರೆ ಉತ್ತಮ ಶಿಕ್ಷಕ ಪ್ರಶಸ್ತಿ, ಮಲ್ಲಿಕಾ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ಪದ್ಮಭೂಷಣ, ಡಾಕ್ಟರ್ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಇನ್ನೂ ಹಲವಾರು ಪ್ರಶಸ್ತಿಗಳು ಅವರಿಗೆ ದೊರೆತಿವೆ. ಪ್ರಸ್ತುತ ಈ ಪಾಠವನ್ನು ಅಂದ್ರೆ ಸುಕ್ರಿ ಬೊಮ್ಮನಗೌಡ ಎಂಬ ಪಾಠವನ್ನು ಅಥವಾ ಗದ್ಯವನ್ನು ಸುಕ್ರಿ ಬೊಮ್ಮನಗೌಡ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸುಕ್ರಿ ಬೊಮ್ಮನಗೌಡ ಪ್ರಸ್ತುತ ಪಾಠವನ್ನು ಸುಕ್ರಿ ಬೊಮ್ಮನಗೌಡ ಎಂಬ ಪಾಠವನ್ನು ಸುಕ್ರಿ ಬೊಮ್ಮನಗೌಡ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಿಕೊಳ್ಳಲಾಗಿದೆ. ಮೊದಲನೇದಾಗಿ ತಾರ್ಲೆ ಕುಣಿತ. ಇಲ್ಲಿ ತಾರ್ಲೆ ಅಂದ್ರೆ ಏನು ಅಂತ ನಮಗೆ, ತಾರ್ಲೆ ಕುಣಿತ ಅಂದ್ರೆ ಕಾಡು ಜನರು ಮಾಡ್ತಕ್ಕಂಥ ಒಂದು ಹಬ್ಬ ಇದು ತಾರ್ಲೆ ಕುಣಿತ ಅಂದ್ರೆ ಏನು? ಮಳೆ ಬಾರದಿದ್ದಾಗ ಹಾಲಕ್ಕಿ ಒಕ್ಕಲಗಿತ್ತಿಯರು ಮಳೆಗಾಗಿ ದೇವರನ್ನು
ಪ್ರಾರ್ಥಿಸುವ ವಿಶಿಷ್ಟ ನರ್ತನವಾಗಿದೆ. ಕುಂಬರಿ ಬೇಸಾಯ ಕಾಡು ಕಡೆದು ನೆಲವನ್ನು ಬೆಂಕಿಯಿಂದ ಸುಟ್ಟು ಬೇಸಾಯ ಮಾಡುವ ಪದ್ಧತಿ. ಕುಂಬರಿ ಬೇಸಾಯ ಅಂದ್ರೆ ಕಾಡು ಕಡೆದು ನೆಲವನ್ನು ಬೆಂಕಿಯಿಂದ ಸುಟ್ಟು ಬೇಸಾಯ ಮಾಡುವ ಪದ್ಧತಿ. ಕುಂಬರಿ ಬೇಸಾಯದಿಂದಾಗಿ ಕಾಡು ನಾಶವಾಗುತ್ತದೆ ಎಂದು 1885ರ ಹೊತ್ತಿಗೆ ಅಂದ್ರೆ 1885ರಲ್ಲೇ ಆ ಹೊತ್ತಿಗೆ ಬ್ರಿಟಿಷರು ಈ ಪದ್ಧತಿಯನ್ನು ಪ್ರತಿಬಂಧಿಸಿದರು, ಅಂದ್ರೆ ನಿರ್ಮೂಲನೆ ಮಾಡಿದರು, ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕಂತ ಅಲ್ಲಿ ಮುಕ್ತಾಯ ಮಾಡಿದ್ರು. ಏನಂತ, ಕುಂಬರಿ ಬೇಸಾಯವನ್ನು ಮುಂದುವರಿಸಬಾರದು, ಕುಂಬರಿ ಬೇಸಾಯ ಮುಂದುವರಿಯಬಾರದು. ಅದು ಮುಂದುವರೆದರೆ ಇಡೀ ಕಾಡು ನಾಶವಾಗಿ ಪರಿಸರದ ಮೇಲೆ ಅಸಮತೋಲನ ಉಂಟಾಗುತ್ತೆ ಅಂತೇಳಿ ಅವರು ಅದನ್ನು ಪ್ರತಿಬಂಧಿಸ್ತಾರೆ. ಆದರೂ ಸುಕ್ರಿಯ ಇತ್ತೀಚಿನ ಕಾಲಮಾನದವರೆಗೂ ಈ ಬೇಸಾಯ ಜೀವ ಹಿಡಿದುಕೊಂಡಿತ್ತು. ಆದರೂ ಕೂಡ ಅವ್ರು ನಿರ್ಬಂಧ ಮಾಡಿದ್ರು ಕೂಡ ಅಲ್ಲೋ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಅದು ತನ್ನ ಪ್ರಾಣವನ್ನು ಹಿಡ್ಕೊಂಡಿದೆ, ಅಂದ್ರೆ ಮುಂದುವರಿಸ್ತಾ ಇದೆ. ನಮ್ಮ ಜನಪದರು ಓದು ಬರಹ ಕಲಿಯದವರು, ಆದರೆ ಅವರಲ್ಲಿರುವ ವಿದ್ವತ್ತು, ಭಾಷಾ ಪ್ರೌಢಿಮೆ, ಲೋಕಜ್ಞಾನ, ನೆನಪಿನ ಶಕ್ತಿ ಎಂತವರನ್ನು ಬೆರಗುಗೊಳಿಸುತ್ತದೆ. ಅವರಿಗೆ ತಿಳಿಯದಿರುವ ವಿಚಾರಗಳೇ ಇಲ್ಲ. ಪರಿಸರದಲ್ಲಿರುವ ಬೆಟ್ಟ ಗುಡ್ಡ, ಮರ ಗಿಡ, ಪ್ರಾಣಿ ಪಕ್ಷಿ, ನದಿ, ಆಧುನಿಕತೆಯ ಪ್ರಭಾವ ಹೆಚ್ಚದಂತೆಲ್ಲ ಜಾನಪದ ಸಂಸ್ಕೃತಿ ಮರೆಯಾಗಲಾರಂಭಿಸಿತು. ಇದಕ್ಕೆ ಅಪವಾದವೆಂಬಂತೆ ಕೆಲವು ಭಾಗಗಳಲ್ಲಿ ಜಾನಪದ ಕಲೆ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡಿರುವ ಜನಪದರು ಈಗಲೂ ಇದ್ದಾರೆ, ಈಗಲೂ ವಾಸ ಮಾಡ್ತಾ ಇದ್ದಾರೆ. ಅಂತವರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಸುಕ್ರಿ ಬೊಮ್ಮನಗೌಡ ಅಪರೂಪದ ಜಾನಪದ ಮಹಿಳೆ. ತಮ್ಮ ಜನಾಂಗದ ಒಟ್ಟು ಸಂಸ್ಕೃತಿಯನ್ನು ಈಗಲೂ ಜೀವಂತವಾಗಿ ಉಳಿಸಿಕೊಂಡಿದ್ದಾರೆ. ಜೊತೆಗೆ ಸಮಾಜದ ಉನ್ನತಿಗಾಗಿ, ಒಳ್ಳೆಯದಕ್ಕಾಗಿ ಹೋರಾಡುತ್ತಾ ಸರ್ಕಾರದ ಒಳಗಣ್ಣನ್ನು ತೆರೆಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಅವರ ಜೀವನ ಅಥವಾ ಅವರ ಬದುಕು ಇಂದಿನ ಜನ ಅಥವಾ ಇಂದಿನ ಒಂದು ಜನಾಂಗಕ್ಕೆ ಅಥವಾ ಇಂದಿನವರಿಗೆ ಆದರ್ಶವಾಗಬೇಕು. ಅಂದ್ರೆ ಅವರ ಬದುಕು ಅಥವಾ ಅವರ ಜೀವನ ಇಂದಿನ ಜನಾಂಗಕ್ಕೆ ಅಥವಾ ಇಂದಿನವರಿಗೆ ಅದು ಆದರ್ಶವಾಗಬೇಕು. ಜೊತೆಗೆ ಅಕ್ಷರ ಕಲಿತವರು ಜಾನಪದ ಸಂಸ್ಕೃತಿಯನ್ನು ದಾಖಲಿಸುವ, ಉಳಿಸುವ ಪ್ರಯತ್ನ ಮಾಡಬೇಕೆಂಬ ಆಶಯವು ಈ ಕವಿತೆಯಲ್ಲಿ ವ್ಯಕ್ತವಾಗಿದೆ. ಸುಕ್ರಿಯ ಪೂರ್ವಜರು ಬೇಸಾಯಗಾರರು, ರಾಗಿ ಇವರ ಪ್ರಮುಖ ಆಹಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆ ನಿಂತ ಪ್ರಾರಂಭದ ದಿನಗಳಲ್ಲಿ ತಮ್ಮ ಹೊಟ್ಟೆ ಪಾಡಿಗಾಗಿ ಇವರು ಕುಂಬರಿ ಬೇಸಾಯವನ್ನು ಅವಲಂಬಿಸಿಕೊಂಡರು. ಸುಮಾರು 100 ವರ್ಷಗಳಿಂದ ಇಲ್ಲಿ ದೇವಿ ಮತ್ತು ಸುಬ್ಬ ಎಂಬ ದಂಪತಿಗಳು ನೆಲೆಸಿದ್ದರು. ಇವರಿಗೆ 2 ಹೆಣ್ಣುಮಕ್ಕಳು, 4 ಗಂಡು ಮಕ್ಕಳು. ಸುಕ್ರಿ ಇವರಲ್ಲಿ 4ನೇಯವರಾಗಿ 1942ರಲ್ಲಿ ಜನಿಸಿದರು. ಸುಕ್ರಿ ಪೂರ್ವಜರು, ಪೂರ್ವಜರು ಅಂದ್ರೆ ಅವರ ಒಂದು ಹಿರಿಯರು ಅಂತ, ಪೂರ್ವಜರು ಅಂದ್ರೆ ಇಲ್ಲಿ ಹಿರಿಯರು, ಕುಟುಂಬದ ಅಥವಾ ಮನೆಯ ಹಿರಿಯರು. ಸುಕ್ರಿಯ ಪೂರ್ವಜರು ಮೊದಲೇನಾಗಿರ್ತಾರೆ, ಬೇಸಾಯ ಮಾಡ್ತಕ್ಕಂಥವರಾಗಿರ್ತಾರೆ. ಬೇಸಾಯ ಅಂದ್ರೆ ಇಲ್ಲಿ ವ್ಯವಸಾಯ, ಕೃಷಿ ಕೆಲಸ ಮಾಡ್ತಕ್ಕಂಥವ್ರು ಅಂತ ಬೇಸಾಯ. ಸುಕ್ರಿಯ ಪೂರ್ವಜರು, ಸುಕ್ರಿ ಎಂಬ ಮಹಿಳೆಯ ಪೂರ್ವಜರು, ಅವರ ಹಿರಿಯರು ಏನಾಗಿರ್ತಾರೆ, ಬೇಸಾಯಗಾರರಾಗಿರ್ತಾರೆ, ವ್ಯವಸಾಯ ಮಾಡ್ತಕ್ಕಂಥವರಾಗಿರ್ತಾರೆ, ಕೃಷಿ ಕೆಲಸ ಮಾಡ್ತಕ್ಕಂಥವರಾಗಿರ್ತಾರೆ. ಅಂದ್ರೆ ಆ ಕೃಷಿ ಮಾಡ್ತಕ್ಕಂಥವರ ಒಂದು ಮೂಲ ಆಹಾರ ಯಾವುದು, ಪ್ರಮುಖ ಆಹಾರ ರಾಗಿಯಾಗಿರುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆಲೆ ನಿಂತ ಪ್ರಾರಂಭದ ದಿನಗಳಲ್ಲಿ, ಅಂದ್ರೆ ಆರಂಭದ ದಿನಗಳಲ್ಲಿ ತಮ್ಮ ಹೊಟ್ಟೆಪಾಡಗಾಗಿ, ತಮ್ಮ ಜೀವನೋಪಾಯಕ್ಕಾಗಿ ಇವರು ಕುಂಬರಿ ಬೇಸಾಯವನ್ನು ಅವಲಂಬಿಸ್ಕೊಂತಾರೆ. ಅಂದ್ರೆ ತಮ್ಮ ಹೊಟ್ಟೆಪಾಡಗಾಗಿ, ತಮ್ಮ ಜೀವನಕ್ಕಾಗಿ ಇವರು ಕುಂಬರಿ ಬೇಸಾಯವನ್ನು ಅವಲಂಬಿಸ್ಕೊಂತಾರೆ. ಸುಮಾರು 100 ವರ್ಷಗಳಿಂದ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 100 ವರ್ಷಗಳಿಂದ ದೇವಿ ಮತ್ತೆ ಸುಬ್ಬ ಎಂಬ ದಂಪತಿಗಳು ವಾಸ ಮಾಡ್ತಾ ಇದ್ರು. 100 ವರ್ಷಗಳಿಂದ ಎಷ್ಟು ವರ್ಷಗಳಿಂದ 100 ವರ್ಷಗಳಿಂದ ದೇವಿ ಮತ್ತು ಸುಬ್ಬ ಎಂಬ ದಂಪತಿಗಳು ವಾಸ ಮಾಡ್ತಾ ಇದ್ರು. ಈ ದಂಪತಿಗಳಿಗೆ 2 ಹೆಣ್ಣುಮಕ್ಕಳು, 4 ಗಂಡು ಮಕ್ಕಳು ಇರ್ತಾರೆ. 2 ಹೆಣ್ಣುಮಕ್ಕಳು ಮತ್ತೆ 4 ಜನ ಗಂಡು ಮಕ್ಕಳು ಇರ್ತಾರೆ. ಸುಕ್ರಿ ಇವರಲ್ಲಿ 4ನೇಯವರಾಗಿ
ನಲವತ್ತೆರಡರಲ್ಲಿ ಜನ್ಮವನ್ನು ಪಡೆಯುತ್ತಾರೆ ಯಾವ ದಂಪತಿಗಳಿಗೆ ದೇವಿ ಮತ್ತೆ ಸುಬ್ಬ ಎಂಬ ದಂಪತಿಗಳಿಗೆ ಇಬ್ಬರು ಹೆಣ್ಣುಮಕ್ಕಳು ನಾಲ್ಕು ಜನ ಗಂಡುಮಕ್ಕಳು ಇರ್ತಾರೆ ಅವರಲ್ಲಿ ಸುಕ್ರಿ ಎಂಬ ಮಹಿಳೆ ನಾಲ್ಕನೆಯವರಾಗಿ ಜನ್ಮವನ್ನು 1942ರಲ್ಲಿ ಜನ್ಮವನ್ನು ಪಡೆಯುತ್ತಾರೆ ಜಾನಪದದ ಗಣಿ ಸುಕ್ರಿ ಅಕ್ಕ ಮತ್ತೆ ತಾಯಿ ಉತ್ತಮ ಹಾಡುಗಾರರಾಗಿದ್ದರು ಅಪ್ಪ ಗುಮ್ಮಟೆ ವಾದ್ಯಗಾರಿಕೆಯನ್ನು ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು ಸುಕ್ರಿಯು ಶಾಲೆ ಕಲಿತವಳಲ್ಲ ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿದ್ರಲ್ಲಿ ಹೋಗುತ್ತಿದ್ದಳು ಸಗಣಿ ಹೆಕ್ಕಿ ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲಿನಲ್ಲಿ ಇಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗವನ್ನಾಗಿಸಿಕೊಳ್ಳುತ್ತಿದ್ದರು ಇಲ್ಲಿ ಜಾನಪದದ ಗಣಿ ಅಂದ್ರೆ ಒಂದು ಖನಿಜವಾಗಿತ್ತು ಅಂತ ಇವ್ರ ಫ್ಯಾಮಿಲಿ ಇವ್ರ ಕುಟುಂಬ ಏನಾಗಿತ್ತು ಜಾನಪದವನ್ನು ಅರ್ಥೈಸಿಕೊಂಡಿರ್ತಕ್ಕಂಥ ಕರಗತ ಮಾಡ್ಕೊಂಡಿರ್ತಕ್ಕಂಥ ಒಂದು ಖನಿಜವಾಗಿತ್ತು ಆ ರೀತಿಯಲ್ಲಿ ಇಲ್ಲಿ ಇಡೀ ಫ್ಯಾಮಿಲಿ ಏನಾಗಿತ್ತು ಇಡೀ ಕುಟುಂಬ ಅಥವಾ ಫ್ಯಾಮಿಲಿ ಏನಾಗಿತ್ತು ಅಲ್ಲಿ ಜಾನಪದ ಒಂದು ಕಲೆಯನ್ನು ಕರಗತ ಮಾಡಿಕೊಂಡಿತ್ತು ಸುಕ್ರಿಯ ಅಕ್ಕ ಮತ್ತೆ ತಾಯಿ ಉತ್ತಮ ಹಾಡುಗಾರರಾಗಿದ್ರು ಅಪ್ಪ ಗುಮ್ಮಟೆ ವಾದ್ಯಗಾರಿಕೆಯನ್ನು ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿರ್ತಾರೆ ಅಪ್ಪ ಗುಮ್ಮಟೆ ವಾದ್ಯಗಾರಿಕೆಯನ್ನು ಮತ್ತೆ ನೃತ್ಯಗಾರಿಕೆಯನ್ನು ಬಲ್ಲವರಾಗಿರ್ತಾರೆ ಯಾರೋ ಸುಕ್ರಿಯ ಅವರ ಅಪ್ಪ ಯಾರೋ ಸುಬ್ಬ ಸುಬ್ಬ ಏನ್ ಮಾಡ್ತಾರೆ ಗುಮ್ಮಟೆ ವಾದ್ಯಗಾರಿಕೆಯನ್ನು ಹಾಗೂ ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿರ್ತಾರೆ ಸುಕ್ರಿ ಎಂಬ ಮಹಿಳೆ ಶಾಲೆ ಕಲಿತವಳಲ್ಲ ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಕೇರಿ ಅಂದ್ರೆ ಇಲ್ಲಿ ಓಣಿ ಬಡಾವಣೆ ಅಂತೀವಲ್ಲ ಅದು ಅಂದ್ರೆ ನಮ್ಮ ಲೇಔಟ್ ಬಡಾವಣೆ ಕೇರಿ ಕಾಲೋನಿ ಅಂತೀವಲ್ಲ ಅದು ಕೇರಿಯ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸ್ನೇಹಿತರ ಜೊತೆಗೆ ಸಗಣಿ ತರಲು ಹೋಗುತ್ತಿದ್ದಳು ಸಗಣಿ ಹಾರಿಸಿ ಹೆಕ್ಕಿ ಅಂದ್ರೆ ಹಾರಿಸಿ ಅಂದ್ರೆ ಆಯ್ದುಕೊಳ್ಳೋದು ಸಗಣಿ ಹಾರಿಸಿ ಹೆಕ್ಕಿ ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ತಾವು ಯಾವಾಗ ಸಗಣಿಯನ್ನು ಆಯ್ದುಕೊಳ್ಳಕ್ಕೆ ಆರಿಸ್ಕೊಳ್ಳಕ್ಕ ಬುಟ್ಟಿಗಳನ್ನು ತಂದಿರ್ತಾರೋ ಆ ಬುಟ್ಟಿಗಳು ತುಂಬಾ ತುಂಬಿಸಿ ಆ ಬುಟ್ಟಿಗಳನ್ನು ಗದ್ದೆಯ ಬಯಲಿನಲ್ಲಿ ಇಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವಾಗಿಸಿಕೊಳ್ಳುತ್ತಿದ್ರು ಕ್ರೀಡಾಂಗಣ ಆಗಿಸ್ಕೊಂಡು ಅಲ್ಲಿ ಆಟಗಳನ್ನು ಆಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರು ಎಲ್ಲಿ ಗದ್ದೆ ಬಯಲಿನಲ್ಲಿ ಎಂತ ಆಟಗಳಂದ್ರೆ ಅವ್ರು ಆಡ್ತಕ್ಕಂತ ಆಟಗಳು ಯಾವ್ದಂದ್ರೆ ಅಟ್ಟೆ ಆಟ ಯಾವುದೋ ಅಟ್ಟೆ ಆಟ ಮತ್ತೆ ಕಣ್ಕಟ್ಟ ಆಟ ಅಟ್ಟೆ ಆಟ ಕಣ್ಕಟ್ಟ ಆಟ ಹುಲ್ಕಿ ಮಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟಗಳಿಗೆ ತರಬೇತಿ ಶಾಲೆಗಳಾದವು ಅಂದ್ರೆ ಅವರು ಗದ್ದೆ ಬಯಲಿನಲ್ಲಿ ಆಟ ಆಡ್ತಕ್ಕಂತ ಆಟಗಳು ಯಾವ್ದಂದ್ರೆ ಅಟ್ಟೆ ಆಟ ಕಣ್ಕಟ್ಟ ಆಟ ಉಲ್ಕಿ ಮಂಡದ ಮುಂತಾದ ಆಟಗಳನ್ನು ಗದ್ದೆಗಳನ್ನೇ ತಮ್ಮ ಬಯಲಿನ ತರಬೇತಿ ಶಾಲೆಗಳಾಗಿ ಮಾಡಿಕೊಂಡು ಆಟಗಳು ಆಡ್ತಾ ಇದ್ರು ಅಂದ್ರೆ ಅವ್ರು ಆಟ ಆಡ್ತಾ ಇದ್ದಂಗ ಆಟಗಳು ಯಾವಂದ್ರೆ ಅಟ್ಟೆ ಆಟ ಕಣ್ಕಟ್ಟ ಆಟ ಉಲ್ಕಿ ಮಂಡದ ಆಟ ಮುಂತಾದ ಆಟಗಳನ್ನು ಈ ಬಯಲಲ್ಲೇ ಆಟ ಆಡಿ ಆ ಬಯಲನ್ನೇ ತಮ್ಮ ತರಬೇತಿ ಶಾಲೆಗಳನ್ನಾಗಿ ಮಾರ್ಪಾಟು ಮಾಡ್ಕೊಂಡಿದ್ರು ಯಾರೋ ಸುಕ್ರಿ ಮತ್ತೆ ಅವರ ಸ್ನೇಹಿತರು ಇಲ್ಲಿಯೇ ಸುಕ್ರಿ ಹೆಣ್ಮಕ್ಳ ಜೊತೆ ತಾರ್ಲೆ ಕುಣಿದ್ರು ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ ಹೂಡಿ ಬೀಜ ಬಿತ್ತಲು ಹನಿ ಮಾಡಿಕೊಂಡಿರುವಾಗ ಮಳೆರಾಯ ಬೆದ ಬಂದ ಭೂಮಿಗೆ ನೀರು ಹನಿಸದೆ ಮೋಡಗಟ್ಟಿ ಮನಸ್ಸಿನಲ್ಲಿರುತ್ತಾನೆ ಆಗ ಮಳೆರಾಯನನ್ನು ಒಲಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಪುರುಸೊತ್ತು ಆದ ದಿನ ತಮ್ಮೊಳಗೆ ಮಾತಾಡಿಕೊಂಡು ಕತ್ತಲೆಯಾದ ಬಳಿಕ ಬಯಲಗಿಳಿಯುತ್ತಾರೆ ಆಡುತ್ತಾ ಕುಣಿಯುತ್ತಾರೆ ಇಲ್ಲಿ ಏನಾಗುತ್ತಂದ್ರೆ ಇಲ್ಲಿ ಈ ಬಯಲಲ್ಲೇ ಸುಕ್ರಿ ಹೆಣ್ಣು ಮಕ್ಕಳ ಜೊತೆ ತಾರ್ಲೆ ಕುಣಿತಾರೆ ಮತ್ತೆ ಗೊಬ್ಬರ ಹಾಕಿ ಹಾಳೆ ಕೊಚ್ಚಿ ಹೂಡಿ ಬೀಜ ಬಿತ್ತಲು ಹನಿ ಮಾಡಿಕೊಂಡಿರುವಾಗ ಭೂಮಿಯನ್ನು ಉಳುಮೆ ಮಾಡಿ ಹದ ಮಾಡಿ ಸ್ವಚ್ಛಗೊಳಿಸಿ ಗೊಬ್ಬರ ಹಾಕಿ ಬೀಜ ಬಿತ್ತಲು ಹನಿ ಮಾಡಿಕೊಂಡಿರುವಾಗ ಹನಿ ಅಂದ್ರೆ ಸಿದ್ಧತೆ ಮಾಡಿಕೊಂಡಿರುವಾಗ ಅಂದ್ರೆ ಹದವಾಗಿರ್ತಕ್ಕಂಥ ಕಾಲ ಬಿತ್ತನೆ ಬೀಜ ಪೈರು ನಾಟಿ ಮಾಡಕ್ಕೆ ಹದವಾಗಿರ್ತಕ್ಕಂಥ ಸಿದ್ಧವಾಗಿರ್ತಕ್ಕಂಥ ಭೂಮಿಗೆ ನೀರು ಹನಿಸದೆ ಅಂದ್ರೆ ನೀರು ಬೀಳಿಸದೆ ಮೋಡಗಟ್ಟಿ ಮನಸ್ಸಿನಲ್ಲಿರುತ್ತಾನೆ ಯಾರೋ ಮಳೆರಾಯ ಅಂದ್ರೆ ಕೋಪದಲ್ಲಿರುತ್ತಾನೆ ಆಗ ಮಳೆರಾಯನನ್ನು ಒಲಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಮಹಿಳೆಯರು ಪುರುಸೊತ್ತು ಆದ ದಿನ ತಮಗೆ ವಿರಾಮವಾದ ದಿನ ಪುರುಸೊತ್ತು ಅಂದ್ರೆ ತಮಗೆ ಯಾವಾಗ ಫ್ರೀ ಸಿಗುತ್ತೋ ಯಾವಾಗ ವಿರಾಮ ಸಿಗುತ್ತೋ ಆ ಒಂದು ಸಮಯದಲ್ಲಿ ಅಥವಾ ಆ ದಿನದಲ್ಲಿ ತಮ್ಮೊಳಗೆ ಮಾತಾಡಿಕೊಂಡು ಕತ್ತಲೆಯಾದ ಬಳಿಕ ಅಂದ್ರೆ ಸಂಜೆ ಸಮಯದಲ್ಲಿ ಕತ್ತಲೆಯಾದ ಬಳಿಕ ಬಯಲಿಗಿಳಿಯುತ್ತಾರೆ ಆಡುತ್ತಾ ಕುಣಿಯುತ್ತಾರೆ ಚೆನ್ನು ಮೊಳೆ ಹೊಯ್ಯಲೆ ಚೆನ್ನ ಕೆರೆ ತುಂಬಲೆ ಕೈಡೆಗಳೆಲ್ಲ ಹೈನಾಗಲೆ ದೊಡ್ಡ ಮೊಳೆ ಹೊಯ್ಯಲೆ ದೊಡ್ಡ ಕೆರೆ ತುಂಬಲೆ
ಗವಿಯಲ್ಲೆಲ್ಲ ಹೈನಾಗಳಿ ಉಯ್ಯೇ ಉಯ್ಯೇ ಮೊಳೆಯೇ ನಮ್ಮೂರ್ಗಿ ನಮ್ಮೂರ ಮಕ್ಕಿ ಕತ್ತಿ ಹೋದೋ ನಮ್ಮೂರ ಗದ್ದೆ ಸುಟ್ಟಿ ಹೋದೋ ಹುಯ್ಯೇ ಹುಯ್ಯಿ ಇಂತ ಹಾಡುಗಳು ಕಾಡಿನ ಜೀವಿಗಳೊಂದಿಗಿನ ಹಾಲಕ್ಕಿ ಒಕ್ಕಳ ಹಳೆಯ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಕಾಡಿನ ಜೀವಿಗಳಿಗೆ ನೀರಿಲ್ಲ ಮಳೆರಾಯ ಬೇಗ ಬಾ ಮಳೆ ತಾ ಎಂದು ಆರೈಸುವ ಹಾಡೇ ತಾರ್ಲೆ ಕುಣಿತ. ಈ ಹಾಡಿನಲ್ಲಿ ಬೆಳೆ ತನಕ ಹಾಡಬಲ್ಲ ಸಾಹಿತ್ಯವಿದೆ, ಜನಜೀವನದ ಚಿತ್ರವಿದೆ. ಕೇಳುಗರಿಲ್ಲ, ದಾಖಲಿಸೋರು ಇಲ್ಲ. ಚೆನ್ನ ಮೊಳೆ ಹುಯ್ಯಾಲೆ, ಚೆನ್ನ ಕೆರೆ ತುಂಬಲೆ, ಕೈಡೆಗಳೆಲ್ಲ ಹೈನಾಗಲಿ ಅಂದ್ರೆ ಚೆನ್ನ ಮೊಳೆ ಅಂದ್ರೆ ಜೋರಾಗಿರ್ತಕ್ಕಂತ ಮಳೆ ಬೀಳಲಿ. ಹುಯ್ಯಾಲೆ ಹುಯ್ಯೆ ಅಂದ್ರೆ ಬೀಳಲಿ, ಮಳೆ ಬೀಳಲಿ. ಚೆನ್ನ ಕೆರೆ ದೊಡ್ಡದಾಗಿರ್ತಕ್ಕಂಥ ಕೆರೆಗಳು ತುಂಬಲಿ, ಕೈಡೆಗಳೆಲ್ಲ ಹೈನಾಗಲಿ. ಇಲ್ಲಿ ಕಾಡಲ್ಲಿರ್ತಕ್ಕಂತ ಮರ ಗಿಡ ಸಸ್ಯಗಳು ಸಮೃದ್ಧವಾಗಲು, ಇವು ಹೈನಾಗಲೆ ಅಂದ್ರೆ ಸಮೃದ್ಧವಾಗಲು, ಸಂಪತ್ತುಭರಿತವಾಗಿ ಬೆಳೆಯಲು. ದೊಡ್ಡ ಮೊಳೆ ಹುಯ್ಯಾಲೆ, ದೊಡ್ಡ ಕೆರೆ ತುಂಬಲೆ, ಗವಿಗಳೆಲ್ಲ ಹೈನಾಗಲೆ. ದೊಡ್ಡ ಮಳೆ ಹೊಯ್ಯಾಲೆ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಜೋರಾಗಿರ್ತಕ್ಕಂಥ ಮಳೆ ಹೊಯ್ಲಿ ಬೀಳಲಿ. ದೊಡ್ಡ ಕೆರೆ, ದೊಡ್ಡ ದೊಡ್ಡ ಕೆರೆಗಳು ತುಂಬಲಿ. ಗವಿಗಳೆಲ್ಲ ಅಂದ್ರೆ ಕಾಡಿನ ಪ್ರಾಣಿಗಳೆಲ್ಲ ಜೀವಿಗಳೆಲ್ಲ ಸಮೃದ್ಧವಾಗಿ ಬದುಕಲು. ಜೋರಾಗಿ ಮಳೆಯನ್ನು ಸುರಿಸು. ನಮ್ಮೂರಿಗೆ ನಮ್ಮೂರ ಮಕ್ಕಿ ಕತ್ತಿ ಹೋದು. ಹುಯ್ಯ ಹುಯ್ಯ ಮಳೆ ನಮ್ಮೂರಿಗೆ ನಮ್ಮೂರ ಮಕ್ಕಿ ಕತ್ತಿ ಹೋದೋ ನಮ್ಮೂರ ಗದ್ದೆ ಸುಟ್ಟಿ ಹೋದೋ. ಹುಯ್ಯ ಹುಯ್ಯ ಅಂದ್ರೆ ನಮ್ಮೂರ ಹತ್ರ, ನಮ್ಮೂರಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಭೂಮಿಯಲ್ಲಿ ಬೆಳೆ ಬೆಳೆದಿರುವ ಆ ಪ್ರದೇಶಕ್ಕೆ ಮಳೆಯನ್ನು ಹುಯ್ಯು. ಹೋಗ್ತಾ ಇದೆ, ಸುಟ್ಟೋಗ್ತಾ ಇದೆ, ನಮ್ಮ ಗದ್ದೆ ಸುಟ್ಟೋಗ್ತಾ ಇದೆ, ದಯವಿಟ್ಟು ಮಳೆ ಮಳೆರಾಯ ಬೇಗ ಬಾ. ಇಂಥ ಹಾಡುಗಳನ್ನು ಕಾಡಿನ ಪ್ರಾಣಿಗಳೊಂದಿಗೆ ಆಳಕ್ಕಿ ಒಕ್ಕಳ ಒಂದು ಸಮುದಾಯ ಅಥವಾ ಸಂಪ್ರದಾಯಕ್ಕೆ ಅಥವಾ ಸಂಬಂಧಕ್ಕೆ ಪುರಾವೆಯಾಗಿವೆ ಅಥವಾ ಸಾಕ್ಷಿಯಾಗಿವೆ. ಕಾಡಿನ ಜೀವಿಗಳಿಗೆ, ಸಸ್ಯಗಳಿಗೆ, ಪ್ರಾಣಿಗಳಿಗೆ ನೀರಿಲ್ಲ, ಮಳೆರಾಯ ಬೇಗ ಬಾ ಮಳೆ ತಾ ಎಂದು ಆರೈಸುವ ಹಾಡೇ ತಾರ್ಲೆ ಕುಣಿತ. ಈ ಹಾಡಿನಲ್ಲಿ ಬೆಳೆ ಬೆಳೆಯೋ ತನಕ ಕಟಾವು ಮಾಡೋವರೆಗೂ ಹಾಡಬಲ್ಲ ಸಾಹಿತ್ಯವಿದೆ, ಆದರೆ ಜನಜೀವನದ ಚಿತ್ರವಿದೆ, ಜನಜೀವನದ ಬದುಕಿದೆ, ಬದುಕಿನ ಸಂಬಂಧವನ್ನು ಬೆಸೆದುಕೊಂಡಿದೆ. ಆದ್ರೆ ಕೇಳುವರಿಲ್ಲ, ಆ ಸಾಹಿತ್ಯವನ್ನು ದಾಖಲಿಸೋರಿಲ್ಲ, ದಾಖಲೆಗಳಲ್ಲಿ ದಾಖಲಿಸೋರಿಲ್ಲ. ಕಾಡಿನ ಸಸ್ಯಜ್ಞಾನ, ಸುಕ್ರಿ ಪ್ರಾಣಿ ಪಕ್ಷಿ ಮುಂತಾದ ಚರಜೀವಿಗಳ ಸಸ್ಯಾದಿ ಅಚರ ಜೀವ ವೈವಿಧ್ಯದ ಜ್ಞಾನ ನಿಧಿ. ಅಪ್ಪ ಬೆಟ್ಟದಲ್ಲಿರುವ ಒಡೆಯನ ಗದ್ದೆಯನ್ನು ಹೂಡಲು ಹೋಗುತ್ತಿದ್ದಾಗ ತಾಯಿ ಹಾಗೂ ಮನೆಯ ಸದಸ್ಯರು ಕೃಷಿ ಕೆಲಸಕ್ಕೆ ಹೊರಡುತ್ತಿದ್ರು. ಸುಕ್ರಿ ತನ್ನ ಸುಮಾರು 10ನೇ ವರ್ಷಕ್ಕೆ ಇವರ ಜೊತೆಗೆ ಕೃಷಿ ಕೆಲಸಕ್ಕೆ ಹೋಗುತ್ತಿದ್ರು. ಸೊಂಟಕ್ಕೆ ತಡೆದ ಚಿಕ್ಕ ಸುಳಿ ಮುಟ್ಟಿ, ಈ ಮುಟ್ಟಿಯಲ್ಲೊಂದು ಚಿಕ್ಕ ಹಲ್ಗಲ್ಗತ್ತಿ, ಈ ಮುಟ್ಟಿಯಲ್ಲೊಂದು ಚಿಕ್ಕ ಹಲ್ಗತ್ತಿ ಇವರ ಜೊತೆಯಲ್ಲಿರುತ್ತಿತ್ತು. ಅಂದ್ರೆ ಕಾಡಿನ ಸಸ್ಯಜ್ಞಾನ, ಸುಕ್ರಿ ಪ್ರಾಣಿ ಪಕ್ಷಿ ಮುಂತಾದ ಚರಜೀವಿಗಳ ಸಸ್ಯಾದಿ ಅಚಿರ ಜೀವ ವೈವಿಧ್ಯದ ಅಪಾರ ಜ್ಞಾನ ನಿಧಿಯನ್ನು ಹೊಂದಿದ್ದಾಳೆ. ಇವರ ಅಪ್ಪ ಸುಕ್ರಿಯರ ಅಪ್ಪ ಯಾರು, ಸುಬ್ಬ ಬೆಟ್ಟದಲ್ಲಿರ್ತಕ್ಕಂಥ ಒಡೆಯನ ಅಂದ್ರೆ ಯಜಮಾನನ ಗದ್ದೆಯನ್ನು ಉಳುಮೆ ಮಾಡಲು ಹೋಗುತ್ತಿದ್ದಾಗ ತಾಯಿ ಹಾಗೂ ಮನೆಯ ಸದಸ್ಯರು ಕೃಷಿ ಕೆಲಸಕ್ಕೆ ಅಪ್ಪನ ಜೊತೆಯಲ್ಲಿ ಹೊರಡುತ್ತಿದ್ದರು. ಸುಕ್ರಿ ತನ್ನ ಸುಮಾರು 10ನೇ ವರ್ಷಕ್ಕೆ ಇವರ ಜೊತೆಗೆ ಕೃಷಿ ಕೆಲಸಕ್ಕೆ ಹೋಗುತ್ತಿದ್ದರು. ಸೊಂಟಕ್ಕೆ ತಾಡಿದ ಚಿಕ್ಕ ಸುಳಿಮುಟ್ಟಿ, ಈ ಮುಟ್ಟಿಯಲ್ಲೊಂದು ಚಿಕ್ಕ ಹಲ್ಗತ್ತಿ, ಹಲ್ಗತ್ ಅಂದ್ರೆ ಅಲ್ಲಿರ್ತಕ್ಕಂತ ಚಾಕು ಅಂತ, ಕತ್ತಿ ಅಂತ, ಇವರ ಜೊತೆಯಲ್ಲಿ ಇರುತ್ತಿತ್ತು. ಬೆಟ್ಟದಲ್ಲಿ ನಡೆಯುವಾಗ ಹಾದಿಯ ಇಕ್ಕಳಲ್ಲಿಯ ಮರಗಿಡಗಳು ಇವರಿಗೆ ಆಪ್ತವಾದವು. ಚಿರಕಲ, ಹಲ್ರಿಜ, ಪಪೆ, ಸಗಡೆ, ಅಪ್ಸೆಗಡೆ, ಕುಚಿಮಾಲೆ, ಏಕನಾಯಕ, ಹಾಡುಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನ ಇವರಿಗಾಯಿತು. ದೊಡ್ಡವರಾದ ಮೇಲೆ ಅಂದ್ರೆ ಇವರು ಬೆಟ್ಟದಲ್ಲಿ ಅಂದ್ರೆ ತಂದೆಯ ಒಂದು ಜೊತೆಯಲ್ಲಿ, ತಾಯಿಯ ಜೊತೆಯಲ್ಲಿ ಒಡೆಯನ ಒಂದು ಯಜಮಾನ ಗದ್ದೆಯನ್ನು ಹೂಡಲು ಹೋಗುತ್ತಿದ್ದಾಗ, ತಂದೆ ತಾಯಿ ಜೊತೆಯಲ್ಲಿ ನಾನು ಹೋಗುತ್ತಿದ್ದಾಗ ನನಗೆ ಈ ಒಂದು ಅಪಾರ ಸಸ್ಯಜ್ಞಾನದ ಜ್ಞಾನ ಉಂಟಾಯಿತು. ಹಾದಿಯಲ್ಲಿ ಅಂದ್ರೆ ದಾರಿಯಲ್ಲಿ, ಬೆಟ್ಟದಲ್ಲಿ ನಡೆಯಿರ್ಬೇಕಾದ್ರೆ ದಾರಿಯಲ್ಲಿ ಹೋಗ್ಬೇಕಲ್ಲ, ಆ ದಾರಿಯ ಒಂದು ಅಕ್ಕಪಕ್ಕದಲ್ಲಿ, ಇಕ್ಕಳಲ್ಲಿ ಅಂದ್ರೆ ಅಕ್ಕಪಕ್ಕಗಳಲ್ಲಿ, ದಾರಿಯ ಒಂದು ಅಕ್ಕಪಕ್ಕದಲ್ಲಿ ಮರಗಿಡಗಳು ಇವರಿಗೆ ಪರಿಚಯವಾಗ್ತವೆ. ಆ ಮರಗಿಡಗಳು ಅಥವಾ ಸಸ್ಯಗಳು ಯಾವಂದ್ರೆ ಚಿರಕಲ, ಹಲ್ರಿಜ, ಪಪೆ, ಸಗಡೆ, ಅಪ್ಸೆಗಡೆ, ಕುಚಿಮಾಲೆ,
ಏಕನಾಯಕ ಹಡಕೋಳಿ ಮುಂತಾದ ಸಸ್ಯಗಳ ಜ್ಞಾನ ಇವರಿಗಾಯಿತು. ಯಾವುದೋ ಚಿರಕಳ ಹಲ್ರೆಜೆ ಪಪೆ ಸಗಡೆ ಅಪ್ಸೆಗಡೆ ಕೊಚೆಮಾಲೆ ನೆಕ್ಸ್ಟ್ ಏಕನಾಯಕ ಮತ್ತೆ ಹಡಕೋಳಿ ಮುಂತಾದ ಸಸ್ಯಗಳ ಒಂದು ಜ್ಞಾನವು ಇವರಿಗೆ ಪರಿಚಯವಾಗುತ್ತೆ. ದೊಡ್ಡವರಾದ ಮೇಲೆ ಸೌದೆ ತರುವ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಆಗ ಮರಮುಟ್ಟುಗಳ ಇನ್ನಷ್ಟು ಜ್ಞಾನ ಇವರ ಮಡಲು ಸೇರಿತು. ಸುಕ್ರಿಯವರ ಜೊತೆ ಕಾಡಿನಲ್ಲಿ ನಡೆಯುವುದೊಂದು ಅಪೂರ್ವ ಅನುಭವ. ಅಂದ್ರೆ ಇವರು ದೊಡ್ಡವರಾದ ಮೇಲೆ ಸೌದೆ ತರತಕ್ಕಂತ ಕೆಲಸದಲ್ಲಿ ತಮ್ಮನ್ನು ತೊಡಗಿಸ್ಕೊಂತಾರೆ. ಆಗ ಮರಮುಟ್ಟುಗಳ ಅಂದ್ರೆ ಮರಗಳ ಸಸ್ಯಗಳ ಒಂದು ಜ್ಞಾನ ಇವರಿಗೆ ಹೆಚ್ಚಾಯಿತು. ಸುಕ್ರಿಯರ ಜೊತೆ ಕಾಡಿನಲ್ಲಿ ಅವ್ರ ಜೊತೆ ನಡೆಯೋದಂದ್ರೆ ಒಂದು ಅಪೂರ್ವವಾಗಿರ್ತಕ್ಕಂತ ದೊಡ್ಡ ಅನುಭವ ಸಿಗುತ್ತೆ. ಅಂದ್ರೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಔಷಧ ಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ. ಅಂದ್ರೆ ಸುಕ್ರಿಯವರು ನಮ್ಮ ಜೊತೆ ಕಾಡಿನಲ್ಲಿ ನಡೆಯಬೇಕಂದ್ರೆ ನಮ್ಮ ಜೊತೆಯಲ್ಲಿ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಔಷಧ ಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ಇದೆ. ಆ ರೀತಿ ನಮ್ಗೆ ಅನಿಸ್ತಾ ಇತ್ತು. ಸುಕ್ರಿಯವರ ಜೊತೆ ನಾವು ಅವ್ರ ಜೊತೆ ನಡೆಯೋದೊಂದೇ ನಮ್ಗೆ ಅಪೂರ್ವವಾಗಿರ್ತಕ್ಕಂತ ದೊಡ್ಡ ಅನುಭವ ಸಿಗುತ್ತೆ. ಯಾವ ರೀತಿ ಅಂದ್ರೆ ಸಸ್ಯಶಾಸ್ತ್ರ ಆಗಿರ್ಬೋದು, ಪ್ರಾಣಿಶಾಸ್ತ್ರ, ಔಷಧ ಶಾಸ್ತ್ರ ಮುಂತಾದ ಅನೇಕ ಶಾಸ್ತ್ರಗಳ ಒಂದು ಜನಪದ ಭಂಡಾರವೇ ನಮ್ಮ ಜೊತೆಯಲ್ಲಿ ಇದೆ ಅಂತ ನಮಗೆ ಅನಿಸ್ತಾ ಇತ್ತು. ಸುಕ್ರಿ ಪ್ರತಿ ಗಿಡಕ್ಕೂ ತನ್ನ ಪರಿಸರದ ಕನ್ನಡ ಜನಪದ ಹೆಸರುಗಳನ್ನು ಹೇಳುತ್ತಾ ಈ ಸಸ್ಯಗಳನ್ನು ತೋರಿಸುತ್ತಾ ಸಾಗುತ್ತಾರೆ. ಇವರ ಈ ಸಸ್ಯಜ್ಞಾನ ನಿಧಿಯನ್ನು ಅಂದ್ರೆ ಇವರೇನ್ ಮಾಡ್ತಾರೆ, ಆ ಕಡಲು ಸಿಗ್ತಕ್ಕಂತ ಕಾಣ್ತಕ್ಕಂತ ಪ್ರತಿಯೊಂದು ಗಿಡಕ್ಕೂ ಕನ್ನಡ ಜನಪದ ಹೆಸರುಗಳನ್ನು ಹೇಳುತ್ತಾ ಆಯಾ ಸಸ್ಯಗಳನ್ನು ತೋರಿಸುತ್ತಾ ಮುಂದೆ ಸಾಗ್ತಾ ಇರ್ತಾರೆ. ಇವರ ಈ ಸಸ್ಯಜ್ಞಾನ ನಿಧಿಯನ್ನು ಅಕ್ಷರಕ್ಕಿಳಿಸಿದರೆ ಅಲ್ಲಿ ಗ್ರಂಥಗಳು ಸಿದ್ಧವಾಗಬಹುದು. ಅಂದ್ರೆ ದಾಖಲಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಅಂದ್ರೆ ಸುಕ್ರಿಯವ್ರಿಗೆ ಗೊತ್ತಿರ್ತಕ್ಕಂತ ಸಸ್ಯಜ್ಞಾನದ ಒಂದು ನಿಧಿಯನ್ನು ಈ ಒಂದು ದಾಖಲೆ ಇಳಿಸಿದರೆ ದಾಖಲಿಸಲು ಪ್ರಾರಂಭ ಮಾಡಿದರೆ ಹಲವಾರು ಗ್ರಂಥಗಳು ಸಿದ್ಧವಾಗಬಹುದು. ಅಷ್ಟು ಒಂದು ಜ್ಞಾನದ ಒಂದು ನಿಧಿಯನ್ನು ಹೊಂದಿದ್ದಾರೆ ಯಾರು, ಸುಕ್ರಿಯವರು. ಸುಕ್ರಿ ಸಾಮಾನ್ಯ ಹುಲ್ಲುಕಡ್ಡೆಗಳ ಬಗ್ಗೆಯೂ ಚೆನ್ನಾಗಿ ಬಳ್ಳರು. ಒಮ್ಮೆ ನನ್ನ ಜೊತೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ ಹತ್ತಾರು ಹೂತನಿಗಳನ್ನು ಕೊಯ್ದುಕೊಂಡು ಕಟ್ಟಾಡೆ ಕುಟ್ಟಾಡೆ ಕಟ್ಟದರೆ ಚೂಡಾಡೆ ಎಂದು ಮತ್ತೆ ಮತ್ತೆ ಹೇಳತೊಡಗಿದರು. ಅಂದ್ರೆ ಸುಕ್ರಿ ಸಾಮಾನ್ಯ ಚಿಕ್ಕ ಹುಲ್ಲು ಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲವರಾಗಿದ್ರು. ಪ್ರತಿಯೊಂದು ಕಾಡಿನಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಗಿಡ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಎಲ್ಲವನ್ನೂ ಬಲ್ಲವರಾಗಿದ್ರು. ಯಾರು, ಸುಕ್ರಿ. ಆದ್ರಿಂದ ಅವರು ಒಮ್ಮೆ ನಮ್ಮ ಜೊತೆ ನನ್ನ ಜೊತೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ ಹತ್ತಾರು ಹೂತನಿಗಳನ್ನು ಕೊಯ್ದುಕೊಂತಾರೆ. ಅಂದ್ರೆ ಒಂದು ಜಾತಿಯ ಹುಲ್ಲಿನ ಉದ್ದದೇಟಿನ ಹತ್ತಾರು ಹೂತನಿಗಳನ್ನು ಕೊಯ್ದುಕೊಂಡು ಅದರ ಹೆಸರನ್ನು ಹೇಳ್ತಾರೆ, ಕಟ್ಟಾಡೆ ಕುಟ್ಟಾಡೆ ಕಟ್ಟದ್ರೆ ಚೂಡಾಡೆ. ಯಾವ್ದ ಹೆಸರು, ಕಟ್ಟಾಡೆ ಕುಟ್ಟಾಡೆ ಕಟ್ಟದ್ರೆ ಚೂಡಾಡೆ ಎಂದು ಹೇಳುತ್ತಾ ಮತ್ತೆ ಮತ್ತೆ ಹೇಳ್ತೊಡುತ್ತಾರೆ. ಅಂದ್ರೆ ಕಟ್ಟಾಡೆ ಕುಟ್ಟಾಡೆ ಕಟ್ಟದ್ರೆ ಚೂಡಾಡೆ ಎಂದು ಮತ್ತೆ ಮತ್ತೆ ಹೇಳ್ಕೊಡುತ್ತಾರೆ. ಇದೇನು ಹೋಗುಟ ಹೇಳು ಮತ್ತೆ ಎನ್ನುತ್ತಾ ನಾನು ಬರೆದುಕೊಳ್ಳಲೆಂದು ಪೆನ್ನೆತ್ಕೊಂಡರೆ ಸುಕ್ರಿ ಮತ್ತೆ ಅದೇ ಹಾಡು, ಕಟ್ಟಾಡೆ ಕುಟ್ಟಾಡೆ ಕಟ್ಟದ್ರೆ ಚೂಡಾಡೆ. ಅಂದ್ರೆ ಇದೇನು ಹೋಗುಟ ಇನ್ನೊಂದ್ಸಲ ರಿಪೀಟ್ ಮಾಡಿ, ಅಂದ್ರೆ ಮತ್ತೆ ಇನ್ನೊಂದ್ಸಲ ಹೇಳಿ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಪೆನ್ ಎತ್ಕೊಂಡ್ರೆ ಬರೆಯಕೊಳ್ಳಕ್ಕೆ. ಆಗ ಮತ್ತೆ ಅದೇ ಹಾಡ್ತಾಳೆ, ಏನಂತ, ಕಟ್ಟಾಡೆ ಕುಟ್ಟಾಡೆ ಕಟ್ಟದ್ರೆ ಚೂಡಾಡೆ ಎಂದು ಹೇಳುತ್ತಾ ನನ್ನ ಮುಖ ನೋಡಿ ನಗ್ತಾರೆ. ಆಗ ನನ್ನ ತಲೆಯ ಟ್ಯೂಬ್ ಲೈಟ್ ಒತ್ತಿಕೊಳ್ಳುತ್ತದೆ. ಅಂದ್ರೆ ನನಗೆ ಏನು ಅರ್ಥವಾಗಿಲ್ಲ, ಈ ಹುಲ್ಲಿಗೆ ಇಷ್ಟುದ್ದದ ಇಂಥ ಹೆಸರ, ಇದು ಹುಲ್ಲಿನ ಹೆಸರಲ್ವಾ, ಹುಲ್ಲಲ್ವಾ ಇದು, ಈ ಹುಲ್ಲಿಗೆ ಇಷ್ಟು ಉದ್ದದ ಹೆಸರು ಬೇಕಾ ಎಂದು ಪ್ರಶ್ನಿಸುತ್ತೇನೆ. ಹೌದು, ಇದಕ್ಕೆ ಇಷ್ಟು ಉದ್ದದ ಹೆಸರಿದೆ ಅಂತ ತಿಳಿಸಿ ಹೆಸರನ್ನು ಒಂದೊಂದಾಗಿ ವಿವರಿಸಿ ಹೇಳುತ್ತಾರೆ ನಾಡ ವೈದ್ಯರು. ಹೌದು, ಇವರು ಮೂಲವ್ಯಾಧಿ ಅರಿಶಿನ ಗುಂಡಗಿ ಬಂಜೇತನಗಳಿಗೆ ಉತ್ತಮ ಔಷಧ ನೀಡಬಲ್ಲರು. ಅಂದ್ರೆ ಇವರು ಮೂಲವ್ಯಾಧಿ ಆಗಿರ್ಬೋದು, ಅರಿಶಿನ ಗುಂಡಗಿ ಬಂಜೇತನಗಳಿಗೆ ಉತ್ತಮ ಔಷಧಿಯನ್ನು ಕೊಟ್ಟು ವಾಸಿ ಮಾಡಬಲ್ಲ ನಾಡ ವೈದ್ಯರಾಗಿರ್ತಾರೆ ಯಾರು, ಸುಕ್ರಿ. ಚಳವಳಿಗಳು, ಸುಕ್ರಿ ರೈತರ ಜೊತೆ ಕಾಲ್ನಡಿಗೆಯಲ್ಲಿ ಕಾರವಾರಕ್ಕೆ ಹೋಗಿ ಚಳವಳಿ ನಡೆಸಿದರು. ಸಮಾಜಕ್ಕೆ ಒಳತಾಗುವ ಎಲ್ಲಾ ಚಳವಳಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತರೋ ಅಂದ್ರೆ ಸುಕ್ರಿ ಅವರು ಬರೀ ಕಾಡಿನ ಜ್ಞಾನ ಅಲ್ಲ, ಈ ಕಡೆ ಸಮಾಜ ಸೇವೆಯನ್ನು ಕೂಡ ಮಾಡಿದ್ದಾರೆ. ಯಾವ ರೀತಿ ಅಂದ್ರೆ
ಸುಕ್ರಿ ರೈತರ ಜೊತೆ ಕಾಲ್ನಡಿಗೆಯಲ್ಲಿ ಕಾರವಾರಕ್ಕೆ ಹೋಗಿ ಚಳವಳಿ ಮಾಡ್ತಾರೆ, ಅಂದ್ರೆ ಹೋರಾಟವನ್ನು ನಡೆಸ್ತಾರೆ. ಎಲ್ಲಿ? ಕಾರವಾರಕ್ಕೆ ಹೋಗಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡೋಗಿ ಕಾರವಾರಕ್ಕೆ ನಡ್ಕೊಂಡೋಗಿ ಅಲ್ಲಿ ಹೋರಾಟವನ್ನು ನಡೆಸ್ತಾರೆ. ಯಾರ ಜೊತೆಯಲ್ಲಿ? ರೈತರ ಜೊತೆಯಲ್ಲಿ, ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾರೆ. ಸಮಾಜಕ್ಕೆ ಒಳ್ಳೆಯದಾಗುವ ಎಲ್ಲಾ ಹೋರಾಟಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತಾರೆ, ಅಂದ್ರೆ ಮುಂದೆ ಇರ್ತಾರೆ. ಎಲ್ಲಿ ಅನ್ಯಾಯವಾಗ್ತಾ ಇದೆ, ಎಲ್ಲಿ ಕೆಟ್ಟದ್ದಾಗ್ತಾ ಇದೆ, ಅಲ್ಲಿ ಅದರ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಇವರು ಮುಂದೆ ಇರ್ತಾರೆ ಅಂತ. ಅವರು ಕೈಗೊಂಡ ಹೋರಾಟಗಳು ಯಾವಂದ್ರೆ, ಅಥವಾ ಚಳವಳಿ ಯಾವಂದ್ರೆ, ಕೋಟೆ ಬಾವಿ ಚಳವಳಿ, ಬುಡಕಟ್ಟು ಜಿಲ್ಲಾ ಚಳವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧ ಚಳವಳಿಗಳಲ್ಲಿ, ಅಂದ್ರೆ ಇವರು ಸಮಾಜಕ್ಕೆ ಒಳ್ಳೆಯದಾಗುವ ಹಲವಾರು ಹೋರಾಟ ಅಥವಾ ಚಳವಳಿಗಳಲ್ಲಿ ಭಾಗವಹಿಸಿ ರೈತರಿಗೆ, ಜನರಿಗೆ, ಸಮಾಜಕ್ಕೆ ಒಳ್ಳೇದ್ ಮಾಡಿದ್ದಾರೆ. ಅಂತ ಚಳವಳಿಗಳು ಯಾವಂದ್ರೆ, ಕೋಟೆ ಬಾವಿ ಚಳವಳಿ, ಬುಡಕಟ್ಟು ಜಿಲ್ಲಾ ಚಳವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧಿ ಚಳವಳಿಗಳಲ್ಲಿ ಸುಕ್ರಿ ಅವರ ಕಲಾ ತಂಡ ಪಾಲ್ಗೊಂಡಿರುತ್ತಿತ್ತು. ಆದ್ರೆ ಕೋಟೆ ಬಾವಿ ಚಳವಳಿ, ಬುಡಕಟ್ಟು ಜಿಲ್ಲಾ ಚಳವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧಿ ಮುಂತಾದ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ, ಅಂದ್ರೆ ಇಂಥ ಹೋರಾಟಗಳಲ್ಲಿ ಸುಕ್ರಿ ಅವರ ಕಲಾ ತಂಡ ಯಾವಾಗೂ ಪಾಲ್ಗೊಂಡಿರುತ್ತಿತ್ತು. ಓದು ಬರಹ ಅರಿಯದವರಾದರೂ ಸಾಮಾಜಿಕ ಕೆಡುಕು ಯಾವುದು, ಒಳಿತು ಯಾವುದು ಎಂಬುದರ ಅರಿವುಳ್ಳವರು, ಓದು ಬರಹ ಬರೋದಿಲ್ಲವಾದರೂ ಅಥವಾ ಅರಿಯದವರಾದರೂ ಸಮಾಜದಲ್ಲಿ ಒಳ್ಳೆಯದ್ಯಾವುದು ಕೆಟ್ಟದ್ದು ಯಾವುದು ಎಂಬುದನ್ನು ಅರಿತಿದ್ರು. ಅಂದ್ರೆ ಕೆಡುಕು ಅಂದ್ರೆ ಕೆಟ್ಟದ್ದು, ಒಳಿತು ಅಂದ್ರೆ ಒಳ್ಳೆಯದು. ಅರ್ಥಾಯ್ತಾ? ಸಮಾಜದಲ್ಲಿ, ಈ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಕೆಡುಕು ಯಾವುದು, ಒಳ್ಳೇದ್ಯಾವುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಅರಿತಿದ್ರು. ಯಾರೋ ಸುಕ್ರಿ ಅವರು ಸಮಾಜಕ್ಕೆ ಒಳಿತಾಗುವ ಚಳವಳಿಗಳಲ್ಲಿ ಭಾಗವಹಿಸಿ ಜೊತೆಯ ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಸುಕ್ರಿಯದು ಎತ್ತಿದ ಕೈ. ಅಂದ್ರೆ ಸಮಾಜದ, ಸಮಾಜಕ್ಕೆ ಒಳ್ಳೆಯದಾಗತಕ್ಕಂತ ಹೋರಾಟಗಳಲ್ಲಿ ಭಾಗವಹಿಸಿ ತಮ್ಮ ಜೊತೆಯಲ್ಲಿ ಭಾಗವಹಿಸಿದ್ದ ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ, ಸಹಾಯ ನೀಡುವಲ್ಲಿ ಎತ್ತಿದ ಕೈ ಇವ್ರದು. ಅಂದ್ರೆ ಮುಂದೆ ಇರ್ತಾ ಇದ್ರು. ಇವರು ಕೊಳತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ ಮನೆಸರಳುಗಳನ್ನು ಧರಿಸಿ ಅಲ್ಲಿ ಹಾಲಕ್ಕಿ ಒಕ್ಕಲ ಗೇಟ್ಗೆ ಶೈಲಿಯಲ್ಲಿ ಸೇರಿ ಇಟ್ಟು ಮುಂಚೆಯಲ್ಲಿದ್ದಾರಂದ್ರೆ ಚಳವಳಿಕಾರರಿಗೆ ಹಾನಿ ಬಲ ಬರುತ್ತದೆ. ಇವರು ಕೊಳತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ ಮನೆಸರಳುಗಳನ್ನು ಧರಿಸಿ ಅಲ್ಲಿ ಹಾಲಕ್ಕಿ ಒಕ್ಕಲ ಗೇಟಿಗೆ ಶೈಲಿಯಲ್ಲಿ ಸೇರಿ ಇಟ್ಟು ಬಂದಿದಾರಂದ್ರೆ ಹೋರಾಟ ಮಾಡ್ತಕ್ಕಂಥವ್ರಿಗೆ ಆನೆ ಬಲ ಬರುತ್ತದೆ. ಸನ್ಮಾನ ಪ್ರಶಸ್ತಿಗಳು ಅಂದ್ರೆ ಸುಕ್ರಿ ಅವರು ಇಷ್ಟು ಸಾಧನೆ ಮಾಡಿರ್ತಕ್ಕಂಥವ್ರಿಗೆ, ಅವರಿಗೆ ಸರ್ಕಾರ ಅಥವಾ ಸಂಘ ಸಮಸ್ಯೆಗಳು ಪ್ರದಾನ ಮಾಡಿರತಕ್ಕಂತ, ಅಂದ್ರೆ ಸುಕ್ರಿ ಅವರಿಗೆ ಸಂಧಿಸಿರುವ ಅಥವಾ ಬಂದಿರುವ ಪ್ರಶಸ್ತಿಗಳು ಯಾವಂದ್ರೆ, ಸನ್ಮಾನ ಪ್ರಶಸ್ತಿಗಳು ಅಂದ್ರೆ ನಾಡಿನ ಬಹುದೊಡ್ಡ ಪ್ರಶಸ್ತಿಗಳಾದ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಶ್ರೀ ಪ್ರಶಸ್ತಿ ಸುಕ್ರಿ ಅವರ ಮುಡಿಗೇರಿದವು. ಅಂದ್ರೆ ಇವರಿಗೆ ಪ್ರಶಸ್ತಿಗಳು ದೊರೆತಿವೆ. ಅವು ಯಾವಂದ್ರೆ ನಾಳಿನ ಅಂದ್ರೆ ನಮ್ಮ ರಾಜ್ಯದ ಬಹುದೊಡ್ಡದಾಗಿರ್ತಕ್ಕಂಥ, ಬಹುದೊಡ್ಡ ಪ್ರಶಸ್ತಿಗಳಾಗಿರ್ತಕ್ಕಂಥ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಶ್ರೀ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳು ಸುಕ್ರಿ ಅವರ ಮುಡಿಗೇರಿದವು. ರಾಜ್ಯ ಮಟ್ಟದ ಸಂಘ ಸಮಸ್ಯೆಗಳಲ್ಲದೆ ಜಿಲ್ಲೆ ಹಾಗೂ ಸ್ಥಳೀಯ ಸಂಘ ಸಮಸ್ಯೆಗಳು ಸುಕ್ರಿ ಅವರನ್ನು ಸನ್ಮಾನಿಸಿ ಗೌರವಿಸಿವೆ. ಇವರಿಗೆ ದೊರೆತ ಸನ್ಮಾನ ಪ್ರಶಸ್ತಿಗಳ ಸಂಖ್ಯೆ ಸುಮಾರು ಅರ್ಧ ಶತಕ ದಾಟಿವೆ. ಮಟ್ಟದಲ್ಲದೆ ರಾಜ್ಯ ಮಟ್ಟದ ಸಂಘ ಅಥವಾ ಜಿಲ್ಲಾ, ತಾಲೂಕು, ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಅನೇಕ ಸ್ಥಳೀಯ ಸಂಘ ಸಮಸ್ಯೆಗಳು ಸುಕ್ರಿ ಅವರನ್ನು ಗೌರವಿಸಿ ಸನ್ಮಾನಿಸಿವೆ. ಇವರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳಲ್ಲಿ ಸುಮಾರು ಅರ್ಧ ಶತಕ ಮೀರಿದೆ. ಅಂದ್ರೆ 50ಕ್ಕಿಂತ ಹೆಚ್ಚಿನ ಪ್ರಶಸ್ತಿಗಳನ್ನು, ಸರ್ಮಾಲೆಯನ್ನು ಪಡೆದಿದ್ದಾರೆ. 50ಕ್ಕಿಂತ ಹೆಚ್ಚಿನ ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ. ನಾಡಿನ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ನಾಡೋಜ ಪ್ರಶಸ್ತಿಯು 2007ರಲ್ಲಿ ಒದಗಿ ಬಂದಾಗ ಕರ್ನಾಟಕ ಜಾನಪದಕ್ಕೆ ಹೊಸ ಗರಿ ಮೂಡಿತ್ತು. ಅಂದ್ರೆ ಇವರಿಗೆ, ಸುಕ್ರಿ ಅವರಿಗೆ ನಾಡೋಜ ಪ್ರಶಸ್ತಿ ಅಂದ್ರೆ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿ ಆಗಿರತಕ್ಕಂಥ ನಾಡೋಜ ಪ್ರಶಸ್ತಿಯು 2007ರಲ್ಲಿ ಇವರಿಗೆ ಒದಗಿ ಬಂದಾಗ ಜಾನಪದಕ್ಕೆ, ಜಾನಪದ ಸಾಹಿತ್ಯಕ್ಕೆ ಹೊಸ ಗರಿ ಅಂದ್ರೆ ಹೊಸದಾಗಿ ಒಂದ್ ರೀತಿ ಏನೋ ಚೈತನ್ಯ ಉಂಟಾಯಿತು ಅಂತ ಹೇಳ್ಬಿಟ್ಟು ಹೊಸ ಗರಿ ಮೂಡದಂತಾಯ್ತು.
ನಾಡಿನ ಪತ್ರಿಕೆಗಳು ಇವರ ಹೋರಾಟ ಮತ್ತು ಸಾಧನೆಯನ್ನು ಕುರಿತು ಬರೆದವು. ಸುತ್ರಿ ಬೆಟ್ಟದ ಸರಿಗಿನ ನಾಡಿನಲ್ಲಿ ಈಗ ವಾಸವಾಗಿದ್ರು. ಬಾಲ್ಯದಿಂದಲೇ ಇವರಿಗೆ ಕಾಡಿನೊಂದಿಗೆ ನಿತ್ಯ ನಿರಂತರ ಸಂಬಂಧ. ಅಂದ್ರೆ ಸುಕ್ರಿ ಬೆಟ್ಟದ ಅಂದ್ರೆ ಕಾಡು ಬೆಟ್ಟಗಳ ಒಂದು ಪಕ್ಕದಲ್ಲಿ ವಾಸವಾಗಿದ್ರು ಕೂಡ ಬಾಲ್ಯದಿಂದಲೇ ಇವರಿಗೆ ಕಾಡಿನೊಂದಿಗೆ ನಿತ್ಯ ನಿರಂತರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ರು. ಪೂರ್ವದಲ್ಲಿ ಬೆಳಗಾಗುವ ಹಲವು ತಾಸು ಮುನ್ನವೇ, ಪೂರ್ವದಲ್ಲಿ ಸೂರ್ಯ ಹುಟ್ಟುವ ಹಲವು ಗಂಟೆಗಳ ಮುಂಚೆನೆ ಇವರು ತನ್ನ ಒಂದು ಸ್ನೇಹಿತರ ಜೊತೆ ಕಾಡಿಗೆ ಹೊರಟರೆ ಮತ್ತೆ ರಿಟರ್ನ್ ಬರೋದು, ಅಂದ್ರೆ ಮತ್ತೆ ತಿರುಗಿ ವಾಪಸ್ ಬರೋದು ಒತ್ತು ಪಶ್ಚಿಮಕ್ಕೆ ತಿರುಗುವ ಸಮಯದಲ್ಲಿ ಅಥವಾ ನಂತರ. ಅಂದ್ರೆ ನಾನು ಬೆಳಗಿನ ಜಾವ ಉದಾಹರಣೆಗೆ 6 ಗಂಟೆ ಸೂರ್ಯ ಹುಡ್ತಾನೆ ಅಂದ್ಕೊಳ್ಳೋಣ, ಆಗೇನಾಗುತ್ತೆ ನಾನು 4 ಗಂಟೆ ಆಗಿರ್ಬೋದು ಅಥವಾ 5 ಗಂಟೆ ಆಗಿರ್ಬೋದು. ಅಂದ್ರೆ ಹಲವು ತಾಸುಗಳ ಮುಂಚೆ ಸೂರ್ಯೋದಯವಾಗುವ ಮುಂಚೆ, ಹಲವು ತಾಸುಗಳ ಮುಂಚೆ ಅಥವಾ ಗಂಟೆಗಳ ಮುಂಚೆ ಸ್ನೇಹಿತರ ಜೊತೆ ಕಾಡಿಗೆ ಹೋದರೆ ಮತ್ತೆ ಅಲ್ಲಿಂದ ಹಿಂದಿರುಗೋದು ಸೂರ್ಯ ಅಥವಾ ಹೊತ್ತು ಪಶ್ಚಿಮಕ್ಕೆ ತಿರುಗುವ ಸಮಯದಲ್ಲಿ, ಅಂದ್ರೆ ಸಂಜೆ ಸಮಯದಲ್ಲಿ ಅಥವಾ ಸಾಯಂಕಾಲ ಅಥವಾ ರಾತ್ರಿ ಸಮಯದಲ್ಲಿ. ಬಿತ್ತನೆಯ ಸಂದರ್ಭದಲ್ಲಿ ಕಾಡಿನಲ್ಲಿಯೇ ಸಂಜೆಯನ್ನು ಕಳೆಯುವುದುಂಟು. ಇವರ ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದ ಅನುಭವವು ಪರಂಪರಾಗತವಾಗಿ ಇವರ ಬಳಿಗೆ ಬಂದಿದೆ. ಇವರು ಅದನ್ನು ಬಿಟ್ಟು ಬಿಸಾರದೆ ಹಿಡಿದಿಟ್ಕೊಂಡಿದ್ದಾರೆ. ಇದು ಇವರ ವಿಶೇಷ ಗುಣ. ಅಂದ್ರೆ ಇವರು ಬಿತ್ತನೆ ಸಂದರ್ಭದಲ್ಲಿ ಕಾಡಿನಲ್ಲಿಯೇ ಸಂಜೆಯನ್ನು ಕಳೀತಾರೆ, ಅಂದ್ರೆ ಸಮಯ ವ್ಯರ್ಥ ಮಾಡ್ತಾರೆ, ಅಲ್ಲೇ ಒಂದು ಕೆಲಸವನ್ನು ಮಾಡಿಕೊಂಡು ಅಲ್ಲೇ ಉಳಿಯೋದುಂಟು. ಇವರ ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದ ಜ್ಞಾನವು ಅಥವಾ ಅನುಭವವು ಏನಾಗಿದೆ, ವಂಶ ಪರಂಪರಾಗತವಾಗಿ ಅಂದ್ರೆ ವಂಶ ಪರಂಪರೆಯಾಗಿ ಇವರ ಹತ್ತಿರ ಬಂದಿದೆ. ಅವರು ಇದನ್ನು ಬಿಟ್ಟು ಬಿಸಾಡದೆ, ಅದನ್ನು ಬಿಸಾಡದೆ ನಿರ್ಲಕ್ಷಿಸದೆ ಹಿಡಿದಿಟ್ಕೊಂಡಿದ್ದಾರೆ. ಆ ಜ್ಞಾನವನ್ನು ನಿರ್ಲಕ್ಷ್ಯ ಮಾಡದೆ, ಅಂದ್ರೆ ಪೂರ್ವಜರ ಒಂದು ಜ್ಞಾನವನ್ನು ಅವರು ಹಾಗೆ ಹಿಡಿದಿಟ್ಕೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇದು ಇವರ ವಿಶೇಷ ಗುಣವಾಗಿದೆ. ಯಾರದು? ಸುಕ್ರಿ ಅವರದು. ಇಲ್ಲಿಗೆ ಸುಕ್ರಿ ಬೊಮ್ಮನಗೌಡ ಪಾಠವನ್ನು ಬರೆದಿರ್ತಕ್ಕಂಥ ಕವಿ ಪರಿಚಯ ಹಾಗೂ ಪಾಠದ ಸಾರಾಂಶವನ್ನು ಅರ್ಥೈಸಿಕೊಂಡಿದ್ದೀವಿ. ಧನ್ಯವಾದಗಳು.